ಅಮೃತ ಧಾರೆ ಹಾಡ್ತಾ ಇದ್ದಾಳೆ ಎಕ್ದಮ್ ಕೊಲ್ಯಾಪ್ಸ್ ಲ್ಯಾಕ್ಸ್ ಆಫ್ ಆಕ್ಸಿಜನ್ ಆಮ್ಲಜನಕದ ಕೊರತೆ ಬಿದ್ದೋಗ್ಬಿಟ್ಲು ನಾವು ಮೇ 16ನೇ ತಾರೀಕು ಶೂಟ್ ಮಾಡಿದ್ದೀವಿ ಅಲ್ಲಿ 2005ನೇ ಇಸ್ವಿ ಎಲ್ಲರಿಗೂ ಕಂಡೀಷನ್ ಹೇಳಿದ್ದೀನಿ ಯಾವ ಕಾರಣಕ್ಕೂ ಅಮಿತಾಬ್ ಬಚ್ಚನ್ ಅವರು ಅಭಿನಯಿಸಿರೋ ವಿಷಯ ಗೊತ್ತಾಗಬಾರ್ದು ನಾವು ಬಂದಿರೋ ಇಷ್ಟು ಜನ ಇದ್ದೀವಿ ನಾವಿಲ್ಲಿ ಅವತ್ತು ನಾವು ಡಬೂರತ್ನಾನಿ ಅಂತ ಒಂದು ದೊಡ್ಡ ಒಬ್ಬ ಇವನಿದ್ದಾನೆ ಸ್ಟುಡಿಯೋ ಅಲ್ಲಿ ಫೋಟೋಶೂಟ್ ಮಾಡಿದ್ವಿ ಇವರಿಬ್ಬರದು ಅಮೃತ ಮತ್ತು ಪೂರ್ವದು ತುಂಬ ಅದ್ಭುತವಾದ ಫೋಟೋಗ್ರಾಫರ್ ಅವನು ಅದೆಲ್ಲ ಮುಗಿಸ್ಕೊಂಡು ಜುಹು ಬೀಚ್ನಲ್ಲಿ ಗೇಟ್ ವೇ ಅಲ್ಲೆಲ್ಲ ಶೂಟಿಂಗ್ ಮಾಡಿಕೊಂಡು ವಿಕ್ಟೋರಿಯಾ ಹಾಲ್ ಅದೇ ಇದ್ರ ಹತ್ರ ಸ್ಟೇಷನ್ ಹತ್ರ ಎಲ್ಲ 16ನೇ ತಾರೀಕು ಬಂದಿದ್ದೀವಿ ಇಲ್ಲಿ ಬಂದು 24 ದಿನ ನಾನು ಆ ರಹಸ್ಯವನ್ನು ಬಚ್ಚಿಟ್ಟಿದ್ದೀನಿ 20ನೇ ತಾರೀಕು ಬೆಳಗ್ಗೆ ಎಲ್ಲ ಮಾಧ್ಯಮದಲ್ಲೂ ಅದು ಯಾರು ಸ್ಪೋರ್ಟ್ಸಿದ್ರು ಗೊತ್ತಿಲ್ಲ ಎಷ್ಟು ತಲೆ ತಗ್ಸಾಗೋಯ್ತು ಅಂದ್ಬಿಟ್ರೆ ಐ ಕಾಲ್ಡ್ ಅಮಿತಾಬ್ ಜೀಸ್ ಆಫೀಸ್ ಅಂಡ್ ಸೆಡ್ ಐ ಆಮ್ ಸಾರಿ ಸರ್ ಇಟ್ಸ್ ಔಟ್ ಆಫ್ ಮೈ ಹ್ಯಾಂಡ್ ಸಂಬಡಿ ರಿಲೀಸ್ಡ್ ದ ನ್ಯೂಸ್ ಅಂತ ನಾನು ಅದನ್ನು ಅಟ್ಲೀಸ್ಟ್ ಚಿತ್ರೀಕರಣದವ್ರಿಗೆ ಅವರು ಚಿತ್ರ ಬಿಡುಗಡೆ ಆಗೋರಿಗೆ ಅದು ಹೇಳಬಾರ್ದು ಅಂತ ಯಾವಾಗ ಒನ್ಸ್ ಎಲ್ಲ ಕಡೆ ಎಕ್ಸ್ಪ್ಲೋರ್ಡು ಅಮಿತಾಬ್ ಬಚ್ಚನ್ ಇಂಟರ್ವ್ಯೂ ಕೊಡಿ ಅಮಿತಾಬ್ ಬಚ್ಚನ್ ಹೆಂಗೆ ಮಾತಾಡಿದ್ರು ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ ಎಲ್ಲರ ಮೇಲೂ ಅನುಮಾನ ಆದ್ರಂತ ಯಾರನ್ನ ಅನುಮಾನ ಪಡೋದು ಇನ್ನೂ ಸ್ವಲ್ಪ ದಿನ ಹೋಲ್ಡ್ ಮಾಡೋ ಬಿಡುಗಡೆಯವರು ಹೋಲ್ಡ್ ಮಾಡ್ಬೋದಾಗಿತ್ತು ಆ್ಯಂಡ್ ಐ ಕಾಲ್ಡ್ ಆ್ಯಂಡ್ ಐ ಎಕ್ಸ್ಪ್ರೆಸ್ಡ್ ಮೈ ಇನೆಬಿಲಿಟಿ ಆ್ಯಂಡ್ ಐ ಆಸ್ಕ್ ಮೈ ಅಪಾಲಜಿ ಟು ಅಮಿತಾಬ್ ಜಿ ಅವರು ಅಮಿತಾಬ್ ಅವರು ಯಾ ಇಟ್ ಹ್ಯಾಪನ್ಸ್ ಇನ್ ಸಿನಿಮಾ ಯು ಟ್ರೈಡ್ ಯುವರ್ ಬೆಸ್ಟ್ ಇಟ್ಸ್ ಓಕೆ ಬಿಟ್ಬಿಡಿ ಆಗೋಗಿದ್ದನ್ನು ಬಿಟ್ಬಿಡಿ ಜಸ್ಟ್ ಫಾರ್ಗೆಟ್ ಇಟ್ ಗೋ ಆಯ್ತು ಅಂದರು ಆಮೇಲೆ ನಾವು ಇನ್ನು ಇಷ್ಟೆಲ್ಲ ಸುದ್ದಿ ಆದಮೇಲೆ ಏನು ವಾಲ್ ಪೋಸ್ಟ್ರಲ್ಲೂ ಅವರ ಫೋಟೋ ಹಾಕಿದ್ವಿ ಟೈಟ್ಲ್ ಕಾರ್ಡಲ್ಲಿ ಅಮಿತಾಬ್ ಬಚ್ಚನ್ ಅವರು ಒಪ್ಪಿಸು ಅಂತ ಹಾಕಿದ್ವಿ ಆಮೇಲೆ ಗೌರವ ನಟರಾಗಿ ಅಂತ ನಾವು ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ವಿ ಅಂದರೆ ಚಿತ್ರೋದ್ಯಮದಲ್ಲಿ ರಹಸ್ಯಗಳನ್ನು ಬಚ್ಚಿಡೋಕ್ಕಾಗಲ್ಲ ಸಕ್ಕರೆ ಕೇಳಿದರೆ ಸಕ್ಕರೆ ಇಲ್ಲ ಸರ್ ನಾನು ಯಾರ ಹತ್ರ ಹೇಳಿ ರಮ್ಯಾ ಇಲ್ಲಪ್ಪ ನೋನೂ ನಾನು ಹೇಳಿಲ್ಲ ಅಂತ ಹೋಗಲಿ ಬಿಡಿ ನಾನೇ ಹೇಳಿದ್ದೀನಿ ಅಂದ್ಕೊಂಬಿಡ್ತೀನಿ ಯಾಕೆ ಎಲ್ಲರೂ ಆರೋಪಿಸೋದೆ ಯಾಕೆ ಅಂತ ಅಂತ ಇನ್ನೆಲ್ಲೋ ಬಾಂಬೆಯಿಂದ ಅವ್ರು ಆ್ಯಕ್ಟಿಂಗ್ ಶೂಟ್ ಮಾಡ್ತಿರೋದ್ರದ್ದು ಒಂದು ಫೋಟೋನ ಒಬ್ಬರು ತರಿಸ್ಕೊಂಬಿಟ್ಟಿದ್ದಾರೆ ಮೇಕಿಂಗ್ ಫೋಟೋ ಸೊ ಫಸ್ಟ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದುಬಿಡ್ತು ಸುದ್ದಿ ಆಮೇಲೆ ಕನ್ನಡದವರೆಲ್ಲ ಗಲಾಟೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲಪ್ಪ ಅವ್ರು ಬಾಂಬೆ ಮೂಲದಿಂದ ತಂದ್ಕೊಂಡಿರಬೇಕು ನಮ್ಮ ಹುಡುಗರು ಯಾರೂ ಹೇಳಿಲ್ಲ ಅಂತ ಸೊ ಹಾಗಾಗಿ 4 ದಿನ ಮಾತ್ರ ನಾವು ರಹಸ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಆಗಲಿಲ್ಲ ಅನಂತರ ನಾವು ಇಲ್ಲಿ ಪೂರ್ಣಪ್ರಜ್ಞಾ ನಗರದಲ್ಲಿ ಒಬ್ಬರು ಬಿ ಟಿ ರಾಮಚಂದ್ರ ಅಂತ ಒಬ್ಬರು ಮನೆ ಅವ್ರ ಮನೇನ ನಾವು ಅಮೃತಳ ಮನೆಯಾಗಿ ತೊಗೊಂಡಿದ್ದು ಬಾಡಿಗೆ ಮನೆ ಕಂಪ್ಲೀಟ್ ಒಂದು ಬ್ಲೂ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಮನೆಯನ್ನು ಇಡೀ ಚಿತ್ರಕ್ಕೆ ಒಂದು ನೀಲಿ ಬಣ್ಣವನ್ನು ಕೊಡಬೇಕು ಒಂದು ಬ್ಲೂ ಟಿಂಟ್ ಇರಬೇಕು ಬ್ಲ್ಯಾಕ್ ಮಾಡಬೇಕು ಅಂತಿತ್ತು ಬ್ಲ್ಯಾಕ್ ಸಾವಿಗೆ ಹತ್ತಿರವಾದ ಬಣ್ಣ ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಅಲ್ಲ ಅದರಿಂದ ನಾನು ಸ್ಟ್ರಾಬೆರೀಸ್ ವೈಲ್ಡ್ ಸ್ಟ್ರಾಬೆರೀಸಲ್ಲಿ ನೋಡಿದ್ದೆ ಆ ಚಿತ್ರದಲ್ಲಿ ಡೆತ್ತನ್ನು ಒಂದು ರೂಪಕವಾಗಿ ಮಾಡಿದ್ದಾನೆ ಅದರ ಇನ್ಫ್ಲುಯೆನ್ಸಿಂದ ನಾನು ಕಂಪ್ಲೀಟ್ ಜೆಟ್ ಬ್ಲೂ ತುಂಬ ಡಾರ್ಕ್ ಬ್ಲೂ ಕಲರ್ನ ಪೇಂಟ್ ಮಾಡಿದೆ ಇಡೀ ಸಿನಿಮಾದಲ್ಲಿ ನೀವು ನೋಡ್ಬೋದು ಅದು ಇಡೀ ಸಿನಿಮಾದಲ್ಲಿ ಕಡೆಯಲ್ಲಿ ಅಮಿತ್ ತಾಜ್ ಮಹಲ್ ಕೂಡ ಬ್ಲೂ ಟಿಂಟ್ ಇದೆ ಮಟ ಮಟ ಮಧ್ಯಾಹ್ನ ಶೂಟ್ ಮಾಡಿರೋದು ಅದನ್ನು ಬ್ಲೂ ಟಿಂಟ್ನಲ್ಲಿ ನಾವು ಇದು ಮಾಡಿದ್ದೇವೆ ಕಂಪ್ಯೂಟರ್ನಲ್ಲಿ ಗ್ರಾಫಿಕ್ಸಲ್ಲಿ ಅಲ್ಲಿಂದ ಕನ್ಯಾಕುಮಾರಿಯಿಂದ ಶುರುವಾಗಿ ವಿವೇಕಾನಂದರ ಪ್ರತಿಮೆ ತಿರುವಳ್ಳುವರ ಪ್ರತಿಮೆ ಅಲ್ಲಿಂದ ಶುರುವಾಗಿ ಇಡೀ ಭಾರತ ಪ್ರವಾಸ ಆಗಿ ಲೇಕ್ ಲಡಾಖ್ ಅಲ್ಲಿಂದ ತಾಜ್ಮಹಲ್ ದೆಹಲಿ ಇಷ್ಟು ಇಡೀ ಭಾರತದ ಭವ್ಯ ಭಾರತದ ದರ್ಶನವನ್ನು ಮುಗಿಸಿ ನಾವು ಆ ಚಿತ್ರವನ್ನು ಸೆಪ್ಟೆಂಬರ್ 16, 2005 ಬಿಡುಗಡೆ ಮಾಡಿದ್ವಿ ಬೆಂಗಳೂರು ಅನುಭವದಲ್ಲಿ ಮನೋಮೂರ್ತಿಯವರು ಒಂದು ಟ್ಯೂನ್ ಕಳಿಸಿದರು ಡ್ಯುಯೆಟ್ ಸಾಂಗ್ಗೆ ಲಾ ಲ ಲ ಲ ಲ ಅದು ಕಳಿಸ್ಬಿಟ್ಟು ನಾನು ಅದ್ರ ಮೇಲೆ ಇಷ್ಟ ಆಯಿತು ವರ್ಕ್ ಮಾಡಿಬಿಟ್ಟಿದ್ದೀನಿ ಅವರು ಸುಮಾರು ದಿನ ಆದಮೇಲೆ ಫೋನ್ ಮಾಡಿಬಿಟ್ಟು ಅದು ಬೇರೆ ಟ್ಯೂನ್ ಕಳಿಸ್ತೀನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ ನೀವು ಮೌನವಾಗಿದ್ದೀರಿ ಅಂದರು ಇಲ್ಲ ಸರ್ ಹಾಡೆಲ್ಲ ಬರೋದು ಕಂಪ್ಲೀಟ್ ಪಲ್ಲ ವಿಚಾರಣೆ ಎಲ್ಲ ರೆಡಿ ಇದೆ ನೀವು ಬರೋದು ರೆಕಾರ್ಡ್ ಮಾಡೋದಷ್ಟೇ ಅಂತ ಹೌದು ಇಷ್ಟ ಆಯಿತಾ ನಿಮಗದು ಸುಮಾರಾಗಿತ್ತಲ್ಲ ಆದರೂ ಇಲ್ಲ ತುಂಬ ಚೆನ್ನಾಗಿದೆ ನೀವು ಬನ್ನಿ ಮೆಲೋಡಿ ಇದೆ ಅಂಥೇಳಿ ನೀ ಅಮೃತ ಧಾರೆ ಟೈಟಲ್ ಸಾಂಗ್ ಮಾಡಿದ್ರು ತುಂಬ ಚೆನ್ನಾಗಿ ಹಾಡಿದೆ ಸುಪ್ರಿಯಾ ಆಚಾರ್ಯ ಮತ್ತು ಹರೀಶ್ ರಾಘವೇಂದ್ರ ನಡು ಮನೋಮೂರ್ತಿಯವರ ಎಲ್ಲ ಕೆಲಸಗಳನ್ನು ನಮ್ಮ ಸ್ಟೀಫನ್ ಪ್ರಯೋಗ ಇಲ್ಲಿ ಹೆಲ್ಪ್ ಮಾಡ್ತಿದ್ರು ಕಂಡಕ್ಟ್ ಮಾಡೋದಕ್ಕೆ ಮ್ಯೂಸಿಕ್ ಅರೇಂಜ್ ಮಾಡಿಕೊಡೋದಕ್ಕೆಲ್ಲ ಆಮೇಲೆ ಆ ಹಾಡು ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಿದ್ದು ಹೇಳಬೇಕು
ನಾವು ರಾತ್ರಿ 10 ಗಂಟೆಗೆ ಚಿತ್ರೀಕರಣ ಶುರು ಮಾಡ್ತಿದ್ವಿ, ಬೆಳಗಿನ ಜಾವ ಪ್ಯಾಕಪ್. ಅಂದರೆ ಇಡೀ ಮಳೆ ಮತ್ತು ರಾತ್ರಿ ಹಾಡು, ಮೂರರ ಒಂದು ಸಮನ್ವಯ ನೀವು ಕಾಣ್ಬೋದು. ಇದು ಬೇಸಿಕಲಿ ಮುಂಗಾರು ಮಳೆ ಹುಟ್ಟಲಿಕ್ಕೆ ಭಟ್ರಿಗೆ ಒಂದು ಸ್ಫೂರ್ತಿ, ಮಳೆ ರಾತ್ರಿ ಮತ್ತು ಒಂದು ಹಾಡು ನಿಯಮೃತಧಾರೆ. ಅದರಲ್ಲಿ ಎಮ್ ಜಿ ರೋಡು ಅಲ್ಲೆಲ್ಲ ಈಗ ಮೆಟ್ರೋ ಎಲ್ಲ ಆಗಿರಲಿಲ್ಲ, ಆಗ ಇಡೀ ರಾತ್ರಿ ನಾವು ಫೈರ್ ಇಂಜಿನ್ ಹಾಕ್ಕೊಂಡು ಮಾತ್ರವೆ, ಪೊಲೀಸ್ನವರೆಲ್ಲ ಬಂದು ಇದೇನು ರಾತ್ರಿ ಎಲ್ಲ ಮಳೆ ಸುರಿಸ್ತಿದ್ದೀರಿ ನೀವು ಅಂತ ಹೇಳಿ. ಆಮೇಲೆ ನಮಗೆ ಕಾಫಿ ಡೇ ಸಿದ್ಧಾರ್ಥ ಬದುಕಿದ್ರು, ಅವರು ಕಾಫಿ ಡೇ ಎಲ್ಲ ಕೊಡಿಸಿದ್ರು, ನಮಗೆ ಪರ್ಮಿಷನ್ ಕೊಡಿಸಿದ್ರು. ವಿ ಆರ್ ಎಲ್ ವಿಜಯ ಸಂಕೇಶ್ವರ ಅವ್ರದ್ದು ಬಸ್ನ ಒಂದು ದೊಡ್ಡ ಡಿಪೋನಲ್ಲಿ ಶೂಟ್ ಮಾಡಿದ್ವಿ. ಎಲ್ಲ ರಾತ್ರಿ ಮತ್ತು ಮಳೆ ಹಾಡು. ಅದರಲ್ಲಿ ಒಂದು ಸಂದರ್ಭದಲ್ಲಿ ಇಂದಿರಾನಗರದಲ್ಲಿ ಒಂದು ಕಾಫಿ ಡೇ ಮುಂದೆ ಶೂಟ್ ಮಾಡುವಾಗ ರಮ್ಯಾ ಬಿದ್ದೋಗ್ಬಿಟ್ಲು, ಉಳುಕ್ಕೆ ಕಾಲು ಮುಲ್ಕೊಂಡು ಬಿದ್ದು ಪೆಟ್ಟಾಗ್ಬಿಡ್ತು. ಮತ್ತು ಪ್ಯಾಕಪ್ ಮಾಡಿ ಸ್ವಲ್ಪ ಪೆಟ್ಟಾಯಿತು, ಸಾಧಾರಣವಾದ ಪೆಟ್ಟು ಆ ಹಾಡಿನಲ್ಲಿ. ಚನ್ನಿ ಪ್ರಕಾಶು ಬಹಳ ಒಳ್ಳೆಯ ಕಂಪೋಸರ್, ಇದು ಕೊರಿಯೋಗ್ರಾಫರ್ ಅವರು. ನಾನು ಹಿಂದೆ ಪ್ಯಾರಿಸ್ ಪ್ರಣಿಯಾಗೆ ಅವ್ರನ್ನೆಲ್ಲ ವರ್ಲ್ಡ್ ಟೂರ್ ಮಾಡಿಸಿದ್ದೆ ಅವ್ರನ್ನ. ಅವ್ರು ಎಲ್ಲಿ ನೋಡ್ಕೊಂಬತ್ತೀರಿ, ನಾವು ಹಿಂದಿಯವರು ಹೋಗಿ ಜಾಗ ನೋಡಿರಲ್ಲ, ಹಿಂದಿ ಸಿನಿಮಾದ್ರು ಹೇಳ್ತಾರೆ, ಕನ್ನಡದವ್ರು ಇಲ್ಲೆಲ್ಲ ಬಂದು ಮಾಡಿಬಿಟ್ಟಿದಾರೆ ಅಂತಾಗಲೇ ಅಂತ ನಾನು ಬಾರ್ಸಿಲೋನಾ ಕರ್ಕೊಂಡು ಹೋಗಿದ್ದೆ ಅವ್ರನ್ನ, ಸ್ಪೇನ್ನ ಬಾರ್ಡ್ರಲ್ಲೆಲ್ಲ, ಬಾಸ್ಕ್ ಕಂಟ್ರಿ ಅಲ್ಲೆಲ್ಲ. ಕೊನೆಗೆ ಈ ಹಾಡಲ್ಲಿ ಸ್ವಲ್ಪ ಪೆಟ್ಟು ಬಿದ್ದು ಆಮೇಲೆ ಹೇಳಿದೆ, ಸ್ವಲ್ಪ ಹುಷಾರಾಗಿರು ರಮ್ಯಾ, ಕೇರ್ಫುಲ್ಲಾಗಿ ನೋಡ್ಕೊ, ಅಲ್ಲಿ ಸ್ಲಿಪ್ಪರಿ ಇದೆ ಮತ್ತು ನೀರು ಬಿದ್ದಿರುತ್ತೆ, ಮಳೆ ನೀರು ಹಾಕ್ತಿರ್ತೀವಲ್ಲ ಜಾರ್ ಬಿಡುತ್ತೆ, ನೀನು ಹೇಳು ಕಂಫರ್ಟಬಲ್ದಾಗಿದ್ದರೆ ಅಂತ. ಉತ್ಸಾಹ ಜಾಸ್ತಿ ಅವಳಿಗೆ, ತುಂಬ ಒಳ್ಳೆ ಹುಡುಗಿ ಪ್ರತಿಭಾವಂತೆ. ಸ್ವಲ್ಪ ಅಮಿತಾಬ್ ಬಚ್ಚನ್ ಅವ್ರ ಭವಿಷ್ಯ ಹೇಳಿದಾಗೆ ಸ್ವಲ್ಪ ದುಡುಕು ಪ್ರವೃತ್ತಿ, ಸಣ್ಣ ರಾಜಕಾರಣಕ್ಕೆ ಹೋಗೋದು, ರಾಜಕಾರಣ ಬಿಟ್ಬಿಡೋದು, ಸಿನಿಮಾ ಬಿಟ್ಬಿಡೋದು, ಹೀಗೆಲ್ಲ ಏನೇನೋ ತಪ್ಪು ತೀರ್ಮಾನ ಮಾಡ್ತಿಲ್ಲ. ಈಗಲೂ ಹೇಳ್ತೀನಿ, ರಮ್ಯಾ ಇಫ್ ಕಮ್ಸ್ ಬ್ಯಾಕ್ ಐ ಹ್ಯಾವ್ ಎ ವಂಡರ್ಫುಲ್ ಸಬ್ಜೆಕ್ಟ್. ಇದು ಸಾರ್ವಜನಿಕವಾಗಿ ನಾನು ಅವಳಿಗೆ ಕೊಡ್ತಿರುವಂಥ ಆಹ್ವಾನ. ಶಿ ಶುಡ್ ಕಮ್ ಬ್ಯಾಕ್ ಟು ಸಿನಿಮಾ, ವಂಡರ್ಫುಲ್ ಆರ್ಟಿಸ್ಟ್. ಅವಳಿಗೆ ಹೊಂದುವಂಥ ಪಾತ್ರ ಮಾಡಲಿ, ಪಾತ್ರ ಹೊಂದಿದರೆ ಮಾಡಲಿ. ಸಿನಿಮಾ ಬಗ್ಗೆ ಯಾಕಮ್ಮ ವಿರಕ್ತಿ, ರಮ್ಯಾ ಮೇಸ್ಟ್ರ್ ಇನ್ನೂ ಕಾಯ್ತಾ ಇದ್ದಾರೆ. ಸೊ ಎರಡನೇ ಘಟನೆ ಏನಾಯಿತು ಅಂದರೆ, ಅಲ್ಲಿ ಕರ್ದೊಂಗ್ಲಾ ಪಾಸ್ ಅಂತ ಪ್ರಪಂಚದ ಅತಿ ಎತ್ತರವಾದ ಮೋಟಾರ್ಗಳು ಓಡಾಡೋ ಜಾಗ, ಕ್ಲೋಸ್ ಟು ಚೀನಾ ಪಾಕಿಸ್ತಾನ್ ಬಾರ್ಡ್ರ್, ಮೂರು ದೇಶಗಳು ಸೇರೋ ಜಾಗ, ಕನ್ಯಾಕುಮಾರಿ ಮೂರು ಸಮುದ್ರಗಳು ಸೇರೋ ಜಾಗ, ಅದು ಮೂರು ದೇಶಗಳು ಸೇರೋವಂಥ ಹಿಮಾಲಯ, ಈ ಕಡೆ ಪಾಕಿಸ್ತಾನ, ಆ ಕಡೆ ಚೈನಾ, ಈ ಕಡೆ ಇಂಡಿಯಾ. ಸಿಯಾಚಿನ್ನ ಹತ್ತಿರದಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಎತ್ತರಕ್ಕೆ ಎತ್ತರಕ್ಕೆ ಹೋಗ್ತಿದ್ದಂಗೆ ನಿಮಗೆ ಅಕ್ಲಮೈಟೈಸೇಷನ್ ಇರೋದ್ರಿಂದ ಒಂದು 24 ಅವರ್ಸ್ ನಾವು ಮಲಗಿಬಿಡ್ಬೇಕು ಹೋದ ತಕ್ಷಣ ಆ ಊರಿಗೆ. ಯಾಕೆಂದರೆ ನೀವು ವಿಶ್ರಾಂತಿಲಿದ್ದರೆ ನಿಮ್ಮ ಶ್ವಾಸಕೋಶ ಅಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೀರಿಕೊಂಡು ಬದುಕೊಳ್ಳೋದು ಕಲ್ತ್ಕೊಳ್ಳುತ್ತೆ, ಕಡಿಮೆ ಸಿಗುತ್ತೆ ಆಮ್ಲಜನಕ. ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಇಟ್ಟಿದ್ದಾರೆ ಅಂದರೆ, ನಿಸರ್ಗ ಎಷ್ಟು ಚೆನ್ನಾಗಿಟ್ಟಿದೆ ಅಂದರೆ, ನಿಮ್ಗೆ ಇಷ್ಟು ಆಮ್ಲಜನಕ ಇದ್ದರೆ ತೊಗೊಳ್ಳುತ್ತೆ, ಕಾಡಿಗೆ ಹೋದರೆ ಅಲ್ಲೂ ತೊಗೊಳ್ಳುತ್ತೆ, ಒಂದು ಕಾರ್ಖಾನೆ ಹತ್ರ ಇದ್ದರೆ ಅಲ್ಲೂ ತೊಗೊಳ್ಳುತ್ತೆ ತನಗೆ ಎಷ್ಟು ಬೇಕಷ್ಟನ್ನ ಅಂತ. ಬ್ಯೂಟಿಫುಲ್ ಡಿಸೈನ್. ಅಲ್ಲಿ ಹೋದರೆ ನಿಮಗೆ ಎತ್ತರದ ಪರ್ವತಾಗ್ರಗಳಿಗೆ ಹೋದರೆ ಆಮ್ಲಜನಕ ಕಡಿಮೆ ಇದ್ದರೆ ಅದನ್ನು ಮೀನುಗಳ ಥರ ಉಸಿರಾಡ್ತೀವಿ ನಾವು. ಅದಕ್ಕೆ ಒಂದು 24 ಗಂಟೆ ನಾವು ಸೆಟ್ಲ್ ಆಗಬೇಕು, ಏನೂ ಮಾಡಬಾರ್ದು. ಹೊಂದಿಕೆ ಅವರು ಹೇಳಿದರು ಅಲ್ಲಿ ಹೋದ ತಕ್ಷಣ. ನಮಗೊಬ್ಬರು ಬುದ್ಧಿಸ್ಟ್ ಎಲ್ಲ ಇದ್ದರು, ನಮ್ಮ ಆನಂದ್ ಬಂತೇಜಿ ಅಂತ ಇಲ್ಲಿ ಬೌದ್ಧ, ನೀನು ಅವ್ರನ್ನ ಮಾತಾಡಿಸ್ಬೇಕಪ್ಪ, ತುಂಬ ಅದ್ಭುತವಾದ ಕನ್ನಡ ಮಾತಾಡ್ತಾರೆ, ಕನ್ನಡಿಗ ಬೌದ್ಧ ಭಿಕ್ಷು ಅವರು, ಸ್ವಾಮೀಜಿಯವರು. ಅವರು ನನಗೆ ಅಲ್ಲಿ ಬುದ್ಧಿಸ್ಟ್ ಟೆಂಪಲ್ಗೆಲ್ಲ ಲಿಂಕ್ ಕೊಟ್ಟರು, ಬೌದ್ಧದ ಆಶ್ರಮಗಳು ಎಲ್ಲ. ಅವಕ್ಕೆಲ್ಲ ಆ ಒಂದು ಊರಿನಲ್ಲಿ ಹೇಳಿದ್ದಾರೆ, ನಾವೊಂದು ತುಂಬ ಇಮೋಸಿಲಾ ಅಂತ ಬಹಳ ದೊಡ್ಡ ಭವ್ಯವಾದ ಹೋಟೆಲ್ ಅಲ್ಲೋಗಿ ಉಳ್ಕೊಂಡಿದ್ವಿ. ಅವ್ರು ಹೇಳ್ತಾಯಿದ್ರು ಇಲ್ಲಿ ಅಮಿತಾಬ್ ಬಚ್ಚನ್ ಅವರು ಈ ಹೋಟೆಲ್ ಉಳ್ಕೊಂಡಿದ್ರು ಅಂತ ಅವ್ರು ಹೇಳ್ತಾಯಿದ್ರು. ಅದೇ ಹೋಟ್ಲಲ್ಲಿ ನಾವು ಉಳ್ಕೊಂಡಿದ್ವಿ. ಆ ಊರಿಗೆ ಇದ್ದಿದ್ರಲ್ಲ ಅದೊಂದೇ ಒಳ್ಳೆ ಹೋಟ್ಲು ಪಾಪ, ಇನ್ನೇನು ಉಳಿತಾರೆ. ಬೆಳಗ್ಗೆ ಎದ್ದು ಉತ್ಸಾಹದಲ್ಲಿ ಹೋಗಿಬಿಟ್ಟು ಸ್ನೋ ನೋಡಿಬಿಟ್ರೆ ಎಕ್ಸೈಟ್ ಆಗಿಬಿಡುತ್ತೆ, ಅದು ಹೊಡೆಯೋದು, ಎರಚೋದು, ಕುಣಿದಾಡೋದು. ನಮಗಂತೂ ಇಲ್ಲಿಂದ ಹೋದವರಿಗೆ ಎಲ್ಲ ಕಡೆ ಅದ ಹಿಮದ ಹೊದಿಕೆ ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಇವಳು ಖುಷಿ ಕೊಟ್ಟು ಸ್ವಲ್ಪ ಏನಾಗಲ್ಲ ಮೇಷ್ಟ್ರೆ, ಅದೆಲ್ಲ ಮುದುಕರಿಗೆ ನಮಗೇನಾಗುತ್ತೆ ಅಂಥೇಳಿ ಎಲ್ಲ ಹಾಕ್ಕೊಂಡು ಜಂಪ್ ಮಾಡಿ ಕುಣಿದು ಕುಪ್ಪಳಿಸ್ಬಿಟ್ಲು. ಹುಡುಗ ಹುಡುಗ ಶೂಟ್ ಮಾಡ್ತಾ ಇದ್ದೀವಿ, ಹಾಡೇನು ಹುಡುಗ ಹುಡುಗ ಮೋಸ್ಟ್ ರೊಮ್ಯಾಂಟಿಕ್ ಸಾಂಗ್, ಚೈತ್ರ ಎಚ್ ಜಿ ಚೈತ್ರ ಹಾಡಿದಾಳು, ಅವಳಿಗೆ ಬೆಸ್ಟ್ ಸಿಂಗರ್ ಅವಾರ್ಡ್ ಬಂತು ಆ ಪಿಕ್ಚರ್ಗೆ, ಆ ಹಾಡಿಗೆ. ಹಾಡ್ತಾ ಇದ್ದಾಳೆ, ಹೆಕ್ತಮ್ ಕೊಲ್ಯಾಪ್ಸ್, ಲ್ಯಾಕ್ಸ್ ಆಫ್ ಆಕ್ಸಿಜನ್, ಆಮ್ಲಜನಕದ ಕೊರತೆ, ಬಿದ್ದೋಗ್ಬಿಟ್ಲು. ಅಲ್ಲಿ ಸೆಲ್ ಫೋನ್ ವರ್ಕ್ ಆಗಲ್ಲ, ಎಲ್ಲಿಯೂ ಯಾರೂ ಕಾಣಿಸಲ್ಲ ಹಿಮ ಬಿಟ್ಟರೆ.
ಆಯಿತಾ, ಅವಳನ್ನ ಕರ್ಕೊಂಡು ಬರಬೇಕು ಕೆಳಗಡೆಗೆ ಅಂತಂದರೆ 5-6 ಗಂಟೆ ಪ್ರಯಾಣ ಮಾಡಬೇಕು. ಇದು ಸುತ್ತಿ ಸುತ್ತಿ ಪರ್ವತವನ್ನು ಕೆಳಗಡೆಗೆ ಬೇಸ್ ಕ್ಯಾಂಪಿಗೆ ಬರಬೇಕಾದ್ರೆ, ಲಡಾಖಿಗೆ ಬರಬೇಕಾದ್ರೆ, ಡಾಕ್ಟ್ರು ಅಂತ ಸಿಕ್ಕಬೇಕಾದ್ರೆ ಎಂಥ ಮಾಡೋದು? ರಮ್ಯಾ ಅವ್ರ ತಾಯಿ ಬಂದಿದ್ದರು, ಅವರು ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ನಮಗೂ ಒಂದು ಹಂತದಲ್ಲಿ ಏನಪ್ಪ ಇಂಥದ್ದು ಸಾವಿನ ಕಥೆ ಮಾಡೋಕ್ಕಾಗಿ ಎಂಥದ್ದಾಗೋಯ್ತು ನನಗೆ ಅಂತ ಒಂದು ಕ್ಷಣ ನಾನು ಅಧೀರ್ನಾಗಿಬಿಟ್ಟೆ. ಯಾಕಂದ್ರೆ ನನಗೆ ಅಂಥ ಘಟನೆಗಳು ಆಗಿದೆ, ಅಮೆರಿಕಲ್ಲಿ ಆಕ್ಸಿಡೆಂಟ್ ಆಗಿದೆ, ಬದುಕುಳಿದಿದ್ದೀನಿ. ನಮ್ಮ ಕಲಾವಿದರಿಗಾದರೆ ಏನಂತ ಮೂಗು ಬೆಂಗಳೂರಿಗೆ ಮುಖ ತೋರಿಸೋದು, ಏನಂತ ಹೇಳೋದು? ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಏನಾದ್ರು ಆಗಿಬಿಟ್ಟಾಗ ಓಹೋ ಇವ್ರಿಗೆ ಅಲ್ಲ ಹೋಗಬೇಕಾಗಿತ್ತಾ, ಪ್ರಿಕಾಷನ್ಸ್ ಏನು ತೊಗೊಂಡಿದ್ರು, ಏನು ಪ್ರಿಕಾಷನ್ಸ್? ನಮ್ಮ ಹತ್ರ ಒಂದು ಫಸ್ಟ್ ಏಡ್ ಕಿಟ್ ಇದೆ. ನಾವು ಅಲ್ಲಿಗೆ ಇನ್ನೇನು ಜೊತೆಯಲ್ಲಿ ಡಾಕ್ಟ್ರನ್ನೆಲ್ಲ ಕರ್ಕೊಂಡೋಗಿ ಶೂಟ್ ಮಾಡ್ತೀವ? ನಾರ್ಮಲ್ ಎಲ್ಲರೂ ಆರೋಗ್ಯಕ್ಕೂ ಹೋಗಿದ್ವಿ, ಸ್ಮಾಲ್ ಕ್ರೂ ಶೂಟ್ ಮಾಡ್ತಾಯಿದ್ವಿ. ಪ್ರಜ್ಞೆ ತಪ್ಪು ಬಿಟ್ಟಿದ್ದಾಳೆ. ಇಂದಿರಾನಗರದ ಘಟನೆನೇ ನನ್ನ ಹೆದರು ಹೋಗ್ಬಿಟ್ಟಿದ್ದೇವಳು, ಬಿದ್ದಾಗ ಕಾಲ್ಗಿಲ್ಲಿ ಮುರ್ಕೊಂಡ್ಬಿಟ್ಲೇನಪ್ಪ ಅಂತ. ಸರಿ ಹೋಯ್ತದು. ಇದು ನೋಡಿದರೆ ಒಂದು ಯಾರೂ ಕೇಳದ ಜಾಗ ಅದಕ್ಕೆ, ಅಂಥ ಜಾಗ. ಎಡಕ್ಕೆ ನೋಡಿದರೆ ದೊಡ್ಡ ವ್ಯಾಲಿ, ಬಲಕ್ಕೆ ನೋಡಿದರೆ ನುಬ್ರಾ ವ್ಯಾಲಿ, ಯಾರೂ ಜನ ಇಲ್ಲ. ಆದರೆ ನಮ್ಮೆಲ್ಲರ ಅದೃಷ್ಟ ಹೇಗೆ ಗಟ್ಟಿ ಇತ್ತು ಅನ್ನೋದಕ್ಕೆ, ಒಬ್ಬ ಯೋಧ ಅಲ್ಲೊಂದು ಟೆಂಟ್ ಕಾಣಿಸ್ತು, ಅಲ್ಲಿಗೆ ಹೋಗಿ ಒಬ್ಬರು ಯೋಧರನ್ನು ಹೋಗಿ ಅಪ್ರೋಚ್ ಮಾಡಿ, ಒಬ್ಬ ಸೈನಿಕ ಪುಣ್ಯಾತ್ಮ ಕೆಲಸಕ್ಕೆ ಹೋಗ್ತಿದ್ದವನು, ಅವನ ಹತ್ರ ಇದ್ದಂಥ ಒಂದು ಆಮ್ಲಜನಕದ ಸಿಲಿಂಡರ್ ಇಟ್ಕೊಂಡಿರ್ತಾರೆ ಅವರು ಎಮರ್ಜೆನ್ಸಿಗೆ, ಅವನು ತಂದು ಅದನ್ನು ಕನೆಕ್ಟ್ ಮಾಡಿ ಅವಳಿಗೆ ಉಸಿರಾಟನ ಅರೇಂಜ್ ಮಾಡ್ದ. ಇಷ್ಟು ಹೊತ್ತಿನ ನಂತರ ಅವಳಿಗೆ ಚೈತನ್ಯ ಬಂತು, ಉಸಿರಾಟ ಬಂತು. ಇದು ಎಷ್ಟು ನನಗೆ ನೆನೆಸ್ಕೊಂಡ್ರೆ ರೋಮಾಂಚನ ಭಯ ಆಗುತ್ತೆ ಅಂದರೆ, ಅವತ್ತು ಏನಾದರೂ ಆಗಿಬಿಟ್ಟಿದ್ರೆ ನನಗೊಂದು ಶಾಶ್ವತವಾದ ಕಳಂಕ ಬಂದ್ಬಿಡೋದು. ರಮ್ಯಾಳ ಆಯುಷ್ಯ ರೇಖೆ ಗಟ್ಟಿಯಾಗಿತ್ತು, ನಮ್ಮ ಚಿತ್ರ ಯಶಸ್ವಿಯಾಗಬೇಕಾಗಿತ್ತು, ಇಷ್ಟು ಜನ ಕನ್ನಡ ಪ್ರೇಕ್ಷಕರ ನಿರೀಕ್ಷೆ ಆಶೀರ್ವಾದ ಹರಕೆ ಇತ್ತು ನಮ್ಮ ಮೇಲೆ ಅನಿಸುತ್ತೆ. ಅಲ್ಲಿಂದ ವಿಶ್ರಾಂತಿ ಕೊಟ್ಕೊಂಡು ಅಲ್ಲಿಗೆ ರೇಖಾ ಪ್ರಕಾಶ್ ಬಂದಿದ್ರು ಹುಡುಗ ಹುಡುಗ ಹಾಡಿಗೆ ಕೊರಿಯೋಗ್ರಫಿಗೆ. ಆ ಕಡೆ ಹೋದರೆ ಬೌದ್ಧ ಸ್ತೂಪಗಳು ನೂರಾರು, ಆ ಕಡೆ ಹೋದರೆ ಸಿಂಧೂ ನದಿ, ಜಂಗ್ಸಾರಾ ನದಿ, ಒಂದು ಕಡೆ ಅದು ಬಿಳಿ ನದಿ, ಒಂದು ಕಡೆ ನೀಲಿ ನದಿ ಬರುತ್ತೆ, ಎರಡೂ ಬಂದು ಮಿಕ್ಸ್ ಆಗೋವಂಥ ಜಾಗ, ತುಂಬ ಅದ್ಭುತವಾದ ಜಾಗ. ಅವನು ಹೇಳ್ತಾ ಇದ್ದ, ಅವನು ಸರ್ ಇಷ್ಟು ನೀರು ಹರಿತಾ ಇದೆಯಲ್ಲ, ನೀವು ಇನ್ನು 2 ತಿಂಗಳು ಬಂದು ನೋಡಿದರೆ ಇದು ಹಿಮದ ಚಪ್ಪಡಿ ಆಗೋಗಿರುತ್ತೆ, ನಾವು ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ತೀವಿ, ದನ ಕರುಗಳು ಕಟ್ಕೊಂಡು ಅದ್ರ ನದಿಗಳ ಮೇಲೆ ವಾಕ್ ಮಾಡ್ತೀವಿ, ಐಸ್ ಕಂಪ್ಲೀಟ್ ಐಸ್ನ ಟೇಬಲ್ ಆಗಿಬಿಟ್ಟಿರುತ್ತೆ ಅಂತ. ನನಗೆ ಕಲ್ಪಿಸ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಸಿಂಧೂ ನದಿ ಐಸ್ ಆಗೋದನ್ನು. ಆ ಥರದ ಒಂದು ಸುಂದರವಾದಂಥ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿ ಆ ಟ್ರಾವೆಲಿಂಗ್ನಲ್ಲಿ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿ ತಾಜ್ಮಹಲ್ಗೆ ಬಂದರೆ ಎಂಥ ಕೆಟ್ಟ ನಮ್ಮ ಕಾನೂನು ವ್ಯವಸ್ಥೆ ಅಂದರೆ, ಕಾನೂನು ಇರಲಿ ಇಲ್ಲರಿ, ಸಿನಿಮಾದವ್ರು ಹೋಗಿ ಎಲ್ಲ ಹಾಳು ಮಾಡಿಬಿಡ್ತಾರೆ ಮಾನ್ಯುಮೆಂಟ್, ಸರಿ. ಎಷ್ಟು ಸ್ಟ್ರಿಕ್ಟ್ ಅಂದರೆ, 1-6 ತಿಂಗಳ ಮುಂಚೆಯಿಂದ ಕರೆಸ್ಪಾಂಡ್ ಮಾಡಿದ್ದೀವಿ, DD ಕಟ್ಟಿದ್ದೀವಿ, ಡಿಪಾಸಿಟ್ ಇಟ್ಟಿದ್ದೀವಿ, ಸೆಂಟ್ರಲ್ ಆರ್ಕಿಯಾಲಜಿಗೆ ಬರ್ತಿದ್ದೀವಿ, ಅವರು ಸ್ಟೇಟ್ಗೆ ಹೇಳ್ತಾರೆ, ಅಲ್ಲಿಂದ ಪೊಲೀಸು 108 ಇಲಾಖೆಗಳಿಗೆ ಹೋಗಬೇಕು, ಅಷ್ಟೆಲ್ಲ ತೊಗೊಂಡು ಪರ್ಮಿಷನ್ ತೊಗೊಂಡಿದ್ದೀವಿ. ಒಳಗಡೆ ಹೋಗಬೇಕು ಅಂದರೆ ಓನ್ಲಿ ಕ್ಯಾಮ್ರಾ ಹೆಗಲ ಮೇಲೆ, ಟ್ರೈಪಾಡ್ ಇಲ್ಲ, ಟ್ರಾಲಿ ಇಲ್ಲ, ನಾಗರ ಇಲ್ಲ, ನಿಮ್ಮ ಸೆಲ್ಫೋನ್ ತೊಗೊಂಡೋಗಂಗಿಲ್ಲ, ಎಲ್ಲ ಚೆಕ್ ಮಾಡ್ತಾರೆ. ಒಂದು ಕ್ಯಾಮ್ರಾ, ಕಲಾವಿದರು ಇಲ್ಲೇ ಮೇಕಪ್ ಮಾಡ್ಕೋಬೇಕು, ಅಲ್ಲಿ ಒಳಗಡೆ ಕೂತ್ಕೊಡೋದು, ಮೇಕಪ್ ಮಾಡೋದು, ನಾಗರ ಆನ್ ಮಾಡೋದು, ಸೌಂಡ್ ಕೊಡೋದು, ಕ್ರೇನು, ಯಾವ ಚಿತ್ರೀಕರಣ ಸಾಮಗ್ರಿಗಳು ಇಲ್ಲ. ಅಕಸ್ಮಾತ್ ಫಿಲ್ಮ್ ಲೋಡ್ ಕ್ಲೋಸ್ ಆಗಿಬಿಟ್ರೆ ನಮ್ಮದು ಆಗಿನ ನೆಗೆಟಿವ್ ಯೂಸ್ ಮಾಡ್ತಿದ್ವಿ. ಎಷ್ಟೊಂದು ಮಿತಿಗಳು ಮಿತಿಗಳು ಮಿತಿಗಳು. ಅದ್ರ ಮಧ್ಯೆಯೂ ನಾವು ಅದೊಂದೇ ಒಂದು ಕ್ಯಾಮ್ರಾ ತೊಗೊಂಡೋದ್ರೆ ಅಮಿತ್ ಅಲ್ಲಿರುತ್ತೆ ತಾಜ್ಮಹಲ್ 1 ಮೈಲಿ, ಇಲ್ಲೊಂದು ಸಣ್ಣ ಕಲ್ಲು ಬೆಂಚ್ ಇದೆ, ಇಲ್ಲೇ ಇಷ್ಟೇ ಕೊಡೋದು, ಇಲ್ಲಿಂದ ಮುಂದಕ್ಕೆ ಕ್ಯಾಮ್ರಾ ಬಿಡಲ್ಲ, ಹೋಗಲ್ಲ ತಾಜ್ಮಹಲ್ ಹತ್ರ ಕ್ಯಾಮ್ರಾನೇ ಬಿಡಲ್ಲ. ನಾವು ಕಲಾವಿದ್ರನಲ್ಲಿ ಕಳಿಸ್ಬಿಟ್ಟು ನಾವು ಇಲ್ಲಿ ಇಟ್ಕೊಂಡು ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಫೋನ್ ಇಲ್ಲ, ಕೂಗಂಗಿಲ್ಲ, ಕೂಗಿರು ಕೇಳಿಸಲ್ಲ, ಎಲ್ಲವನ್ನು ಎಷ್ಟು ಹೇಳಿಕೊಟ್ರೂ ಕೂಡ ತಪ್ಪಾಗುತ್ತೆ. ಆಮೇಲೆ ಬಿಸಿಲು, ರಣರಣ ಬಿಸಿಲು, ಸರಿಯಾಗಿ 11-12 ಗಂಟೆ ರಣರಣ ಬಿಸಿಲಲ್ಲಿ ಶೂಟಿಂಗ್ ಕೊಡ್ತಾನೆ, 2.5-3 ಗಂಟೆ ಗೆಟ್ ಔಟ್. ನೀವು ಮುಸ್ಸಂಜೆ ಸೂರ್ಯಾಸ್ತ ಗೋಲ್ಡನ್ ಲೈಟು ಗಾಳಿಪಟ ಆಡಿಸ್ಬೇಕು ಅವಳು, ಇದು ನಮ್ಮ ಕಲ್ಪನೆಗಳು ಅಂದರೆ ಎಂಥದ್ದು ಅನುಷ್ಠಾನದಲ್ಲಿ ಎಷ್ಟು ಕಷ್ಟಗಳಿರುತ್ತೆ ಅಂದರೆ ಎಕ್ಸಿಕ್ಯೂಷನಲ್ಲಿ ತುಂಬ ಕಷ್ಟ. ದೊಡ್ಡ ದೊಡ್ಡ ಸಿನಿಮಾದವ್ರು ಏನು ಮಾಡ್ತಾರೆ, ಎಲ್ಲವನ್ನು ಗ್ರಾಫಿಕ್ಸಲ್ಲಿ ಕ್ರಿಯೇಟ್ ಮಾಡ್ತಾರೆ, ಸೆಟ್ ಕ್ರಿಯೇಟ್ ಮಾಡ್ತಾರೆ, ಅವ್ರಿಗೆ ಶಕ್ತಿ ಇರುತ್ತೆ ಅದು.
ನಮ್ಮಂಥವ್ರಿಗೆ ಬಹಳ ಕಷ್ಟ, ಬಹಳ ಕಷ್ಟ. ಆದರೂ ಆ ಸಂದರ್ಭವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಇಬ್ಬರೂ ಚೆನ್ನಾಗಿ ಮಾಡಿದರು. ಅಲ್ಲಿಂದ ಫೋನ್ ಮಾಡಿದೆ ರಮೇಶ್, ರಮೇಶ್ ಹ್ಯಾಪಿ ಎಂಡಿಂಗ್ ಮಾಡಲೋ, ಟ್ರಾಜಿಡಿ ಮಾಡಲೋ, ನೋಡಿ ಹೇಳಿ ಕತೆಗಾರರಾಗಿ ಎಲ್ಲಿದ್ದೀರಾ, ತಾಜ್ಮಹಲ್ ಇದ್ದೀವಿ, ಸಾಯಿಸ್ಬಿಡ್ಲಾ ಬದುಕಿಸ್ಲ. ಏ ಸಾಯಿಸ್ಬಿಡಿ ಮೇಷ್ಟ್ರೆ, ಎಲ್ಲರೂ ಉಂಟ, ಬೇಗ ಸಾಯಿಸ್ಬಿಡಿ, ಯಾಕಂದ್ರೆ ಸಾಯಿಸ್ಬೇಕು, ಅದೇ ಅಮೃತ ಅಂತ. ಆಯ್ತಾ, ಆ ಮನುಷ್ಯ ಒಂದು ಇಂಪಲ್ಸಿವ್ ಅಂದರೆ ರಮೇಶ್ ಯಾವಾಗಲೂ ಚುಡಾಯಿಸ್ತೀನಿ. ಹೆಂಗೆ ಪುಂಖಾನುಪುಂಖವಾಗಿ ಐಡಿಯಾ ಬರ್ತಿರುತ್ತೆ ಪುಣ್ಯಾತ್ಮನಿಗೆ ಅಂದರೆ, ಐಡಿಯಾಗಳನ್ನು ನೀವು ಕಂಟ್ರೋಲ್ ಮಾಡದೆ ಹೋದರೆ ಐಡಿಯಾಗಳ ಮಹಾಪೂರ ಅಣೆಕಟ್ಟು ಕೊಚ್ಕೊಂಡು ಹೋಗ್ಬಿಡುತ್ತೆ. ಎಲ್ಲದಕ್ಕೂ ಒಂದು ಐಡಿಯಾ ಇರುತ್ತೆ. ಇವತ್ತು ಆರ್ಟಿಸ್ಟ್ ಬಂದಿಲ್ವಾ ಸರ್, ಏನು ಮಾಡ್ಬೋದು, ಅದಕ್ಕೊಂದು ಐಡಿಯಾ ಇರುತ್ತೆ. ನಾನು ರೇಖಿಸೋದು ಹಂಗೇ, ಕ್ಯಾಮ್ರಾ ಇಲ್ದಿದ್ರು ಶೂಟಿಂಗ್ ಮಾಡೋದಂಗೆ ಅಂತ ಗೊತ್ತಿರುತ್ತೆ ರಮೇಶ್ಗೆ. ಅದು ಗುಡ್, ಇಟ್ಸ್ ಎ ಗುಡ್ ಥಿಂಗ್, ಇಟ್ಸ್ ಆಲ್ವೇಸ್ ಪಾಸಿಟಿವ್. ಯಾವಾಗಲೂ ಪಾಸಿಟಿವಾಗಿ ಯೋಚನೆ ಮಾಡೋಂಥ ಒಂದು ಗುಣ ಅದು. ಅವರೇ ಪಾಸಿಟಿವಾಗಿ ಯೋಚನೆ ಮಾಡೋರೇ ಸಾಯಿಸ್ಬಿಡಿ ಅಂದರು. ಇಲ್ಲ, ಸಾಯಿಸೋ ತೀರ್ಮಾನ ಆಗಿದೆ. ಒಂದು ಸರಿ ಈ ಡೈಲಾಗ್ ಹಿಂಗೆ ಬರ್ತಿದ್ದೀನಿ, ಮುಗಿಸ್ತಾ ಇದ್ದೀನಿ, ನೀವು ಕಥೆಗಾರರಾಗಿ ನಿಮ್ಮದು ಒಂದು ಫೀಡ್ಬ್ಯಾಕ್ ಹೇಳಿ. ಇಲ್ಲ ಸರಿ ಇದೆ, ಸಾಯಿಸ್ಬಿಡಿ, ದುರಂತ ಕಥೆನೇ ಮಾಡೋಣ ಅಂತ ಮುಗಿಸ್ಕೊಂಡು ಬಂದ್ವಿ. ಚಿತ್ರ ಇನ್ನೇನು ಸಂಸ್ಕರಣ ಎಲ್ಲ ಮುಗೀತು. ಮದ್ರಾಸ್ನಲ್ಲಿ ಮೊದಲ ಪ್ರತಿ ನೋಡೋದಕ್ಕೆ ಹೋಗ್ತಿದ್ವಿ ಆಗ ಪ್ರಸಾದ್ನಲ್ಲಿ. ಪ್ರಸಾದ್ 70mm ಸ್ಟುಡಿಯೋದಲ್ಲಿ ನಮ್ಮದು ಫೈನಲ್, ಅಲ್ಲಿ ಕಳಸ ಸ್ಟುಡಿಯೋದಲ್ಲಿ DTS ಎಲ್ಲ ಆಗಿತ್ತು. ಎಲ್ಲ ಟ್ರ್ಯಾಕ್ಸು ಬಂದು ಫೈನಲ್ಲು ಮಾಡಬೇಕು. ನನಗೆ ಅದೊಂಥರ ಪ್ರಸವ ವೇದನೆ ಅಂದರೆ ಪರಮೇಶ್, ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾತ್ರಿ ಫಸ್ಟ್ ಪ್ರಿಂಟ್ ಬರುತ್ತೆ ಅಂದರೆ ನಾವು ಏನೂ ನೋಡಿರಲ್ಲ ನೋಡಿ, ಈಗಿನ ಥರ ಎಲ್ಲ ತುಣುಕು ತುಣುಕಾಗಿ ನೋಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲವಲ್ಲ. ಫಸ್ಟ್ ಟೈಮ್, ಹಾಂ, ರೀಲು ಡಿಜಿಟಲ್ ಅಲ್ಲ ಎಲ್ಲ. ಯಾಕಂದರೆ ಎಲ್ಲರೂ ರಿಕಾರ್ಡಿಂಗ್ ಮಾಡುವಾಗ ಬಿದ್ದು ಬಿದ್ದು ನಗ್ತಿದ್ದಾರೆ ಕೋರ್ಟ್ ಸೀನ್ಗಳಿಗೆ. ಅಮೃತ ಸಾಯುವಾಗ ಕಣ್ಣೀರು ಹಾಕ್ತಾರೆ. ಎರಡು ಎಮೋಷನ್ಸ್ ಸಿನಿಮಾದಲ್ಲಿ ನೋಡ್ತಾ ಇದ್ದೀನಿ. ಮ್ಯೂಸಿಕ್ ಚೆನ್ನಾಗಿದೆ, ಅಭಿನಯ ಚೆನ್ನಾಗಿದೆ, ಅಮಿತಾಬ್ ಬಚ್ಚನ್ ಇದ್ದಾರೆ. ಹೆಂಗೆ ಬಂದಿರುತ್ತೆ ಇದು, ಹೆಂಗೆ ಬಂದಿರುತ್ತೆ, ಎಲ್ಲ ಮಾಡಿ ಗಬ್ಬೆದೋಗ್ಬಿಟ್ರೆ ಎಲ್ಲ ಕೆಡಿಸ್ಬಿಟ್ಟಿದ್ರೆ ನಾನು ಆತಂಕ. ನನ್ನ ಜೊತೆ ನನ್ನ ಶಿಷ್ಯನ ಕರ್ಕೊಂಡು ಹೋಗಿದ್ದೆ ಸಕ್ಕರೆ ಬೈಲು. KK ಬಂದಿದ್ದರು, ಆಮೇಲೆ ಎಡಿಟರ್ ಕೆಂಪರಾಜು ಬಂದಿದ್ದ, ಆಮೇಲೆ ನಮ್ಮ ರಾಜಶ್ರೀ ಮ್ಯಾನೇಜರು ಪ್ರಕಾಶ್ ಅಂತ, ಆಮೇಲೆ ಲಾಮೂರ್ತಿ ಅಂತ ಒಬ್ಬರು. ಪ್ರಸಾದ್ ಲ್ಯಾಬು ಇಲ್ಲಿಯ ಪ್ರಸಾದ್ ಲ್ಯಾಬ್ ಇಲ್ಲಿದ್ದು, ಈಗ ಅವರು ಇಲ್ಲಿ ಇದ್ರಲ್ಲ, ಇಲ್ಲಿಯ ಇದ್ರು ಟೆಕ್ನಿಷಿಯನ್. ಇಷ್ಟು ಜನ ಹೋಗಿದ್ದೀವಿ. ಬೆಳಗ್ಗೆ ಹೋದ್ವಿ, 8 ಗಂಟೆಗೆ ಕೊಡ್ತೀವಿ ಅಂದರು. ಇಲ್ಲ ಇಲ್ಲ ಸರ್, ಏನೋ ಲ್ಯಾಬ್ ಕೆಟ್ಟೋಯ್ತು, ಅದೇನು ಥೂ, ಇವತ್ತೇ ಹಿಂಗಾಗಬೇಕಾ, ಮತ್ತು ಕರೆಂಟ್ ಹೋಯಿತು, ಮಧ್ಯಾಹ್ನಕ್ಕೆ ಪ್ರಿಂಟ್ ರೆಡಿ ಆಗಬೇಕು, ಆಗಲಿಲ್ಲ. ನನಗೇನೋ ಒಳಗಡೆ ಟೆನ್ಷನ್ ಶುರು ಆಗ್ಬಿಡ್ತು. ಹೆಂಗಾಗ್ತದೆ ಸಿನಿಮಾ, ಯಾಕೆ ಏನಾಗ್ತದೆ, ಡಿಲೇ ಆಗ್ತದೆ ಅಂತ. ಒಂದು ರೀಲ್, ಫಸ್ಟ್ ರೀಲ್ ಆಯಿತು, ಇಲ್ಲ ಸ್ವಲ್ಪ ಕರೆಕ್ಷನ್ ಇದೆ ಸೌಂಡು, ಮತ್ತು ವಾಪಸ್ ಆಯಿತು. ಅದೇನಾಗುತ್ತೆ ಅಂದರೆ ಆ ಸೌಂಡ್ ನೆಗೆಟಿವ್, ಪಿಕ್ಚರ್ ನೆಗೆಟಿವ್ನ ಎರಡನ್ನೂ ಇಟ್ಟು ಫೈನಲ್ ಮ್ಯಾರಿಡ್ ಪ್ರಿಂಟ್ ತೆಗೆಯುವಂಥ ಒಂದು ಪ್ರೊಸೆಸ್ ಅದು. ಕರೆಕ್ಟಾಗಿ ಕೂತ್ಕೋಬೇಕು ಎಲ್ಲ, ಅದನ್ನು ಆಪ್ಟಿಕಲ್ಸ್ ವರ್ಕ್ ಕರೆಕ್ಟಾಗಿರಬೇಕು, CG ವರ್ಕ್ ಕರೆಕ್ಟಾಗಿ ಆಗಿರಬೇಕು. ಏನೋ ಆಗಿ ಏನೋ ಸಮಸ್ಯೆ ಆಗಿಬಿಡೋದು. 2 ರೀಲ್ ಆಯಿತು, 3ನೇ ರೀಲ್ಗೆ ಹೋಗೋಕ್ಕಾಗಿಲ್ಲ. ನಾನು ನೋಡೋಲ್ಲ, 1-2 ರೀಲ್ ನೋಡೋಲ್ಲ, ಒಟ್ಟಿಗೆ ನೋಡಬೇಕು ಅಂತ ನಾನು. ಇಲ್ಲ ರೀಲ್ ಬೈ ರೀಲ್ ನೋಡಿ ಅಂತವ್ರು, ಇಲ್ಲ ರೀಲ್ ಬೈ ರೀಲ್ ನೋಡಿದ್ರೆ ನನಗೆ ಫ್ಲೋ ಸಿಗಲ್ಲ ಅಂತ. ಹೀಗೆ ಚರ್ಚೆ ಇನ್ನೇನು ಸಾಯಂಕಾಲವಾಗೋಯ್ತು, ಸುಸ್ತಾಗ್ಬಿಟ್ಟಿದ್ವಿ. ಇಲ್ಲಿಂದ ನಾವೆಲ್ಲ ಆಗೆಲ್ಲ ಟಾಟಾ ಸುಮೋ ಹೋಗ್ತಿದ್ದು, ಸುಸ್ತಾಗೋಗ್ಬಿಟ್ಟಿದ್ವಿ. ಇನ್ನೂ ಪ್ರಿಂಟ್ ಬರುತ್ತೆ ಅಂತ. ಇವರು ಎಲ್ರಿಗೂ ಆಯಾಸ ಆಗಿಬಿಟ್ಟಿದೆ. ಹೋಟ್ಲು ಪಕ್ಕದಲ್ಲಿ ರೂಮ್ ಇತ್ತು, ಹೋಗಿ ಮಲ್ಕೊಂಬಿಡೋಣ ಅವನಷ್ಟು. ಇವ್ರು ಏನು ಕೊಡ್ತಾನೆ ಇಲ್ಲ ಲ್ಯಾಬ್ನವರು ಅಂತ. ಇನ್ನೇನು ರಾತ್ರಿ 9:30-10 ಗಂಟೆಗೆ ಕಾಫಿ ರೆಡಿ ಅನ್ಬೇಕಾದ್ರೆ ಮಣಿರತ್ನಮ್ಮ ಅವರು ಬಂದರು. ಅವ್ರದ್ದು ಏನೋ ಒಂದು ರಿಲೀಸ್ ಟೆನ್ಷನ್ನು, ಅವ್ರದ್ದು ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ, ಅವ್ರದ್ದು ಏನೋ ಕಾಪಿ ಚೆಕ್ಕಿಂಗು. ಸರ್ ಮಣಿ ಸರ್ ಒಂದಿರ ಕರ್ ಸರ್ ಪ್ಲೀಸ್ ಅಂತ. ಅಯ್ಯೋ ಏನು ಮಾಡೋದು, ಮತ್ತೆ ಕಾಯುವಿಕೆ. ಕೊನೆಗೆ ಪರಮೇಶ್ ಬೆಳಗಿನ ಜಾವ 2 ಗಂಟೆಗೆ ನಮ್ಮ ಶೋಗೆ, ಹಾಂ, ಏನು ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟು. ನಮಗೊಂದು ಶೋ ಕೊಡ್ತಾರೆ, ನಮ್ಮ ಸಿನಿಮಾ ಫಸ್ಟ್ ಟೈಮ್ ನೋಡ್ತಿರೋದು. ಸೊ ಕೂತ್ಕೊಂಡ್ವಿ, ನೋಡಿದ್ವಿ, ಫುಲ್ ಸೌಂಡ್ ಕೊಟ್ಕೊಂಡು ಚೆನ್ನಾಗಿ, ತುಂಬ ಮನಸ್ಸಿಗೆ ಒಂದು ಒಳ್ಳೆಯ ಊಟ ಮಾಡಿದ್ರೆ ಏನು ಸಂತೋಷ ಆಗುತ್ತಾ, ಆ ಥರ ಒಂದು ಖುಷಿ ಆಯಿತು. ಇಲ್ಲೋ ಲ್ಯಾಗ್ ಇಲ್ಲ, ಬೋರ್ ಆಗಲ್ಲ. ಗಂಡ ಹೆಂಡತಿ ಜಗಳಾಡ್ತಿದ್ದಾರೆ, ಅವ್ರ ಗಂಡ ಹೆಂಡತಿ ಅಂತಲೇ ಗೊತ್ತಿಲ್ಲ, ಆಮೇಲೆ ಅವ್ರ ಗಂಡ ಹೆಂಡತಿ ಅಂತ ಗೊತ್ತಾಗುತ್ತೆ. ಅಲ್ಲೊಂದು ತಿರುವಿದೆ, ಅಲ್ಲಿಂದ ಮುಂದಕ್ಕೆ ಹೋಗ್ತೀವಿ. ಇವರು 4 ಜನ ಕೋರ್ಟ್ ಸೀನ್ ಬರ್ತಾರೆ, ಕಾಮಿಡಿ ಆಗುತ್ತೆ, ಅಲ್ಲಿಂದ ಮನೆ ಕಟ್ಟಿಸ್ತಾರೆ, ಆ ಮನೆ ಮಾರ್ತಾರೆ, ಟ್ರಾವೆಲ್ ಶುರು ಆಗುತ್ತೆ, ಕಾಮಿಡಿಗಳು ಎಲ್ಲ ನೋಡ್ತಾ ಓಕೆ, ಇಟ್ಸ್ ಗುಡ್ ಪ್ಯಾಕ್ಡ್ ಕಮರ್ಷಿಯಲ್ ಸಿನಿಮಾ ಅಂತ. ಮುಗಿದಾಗ 4:15 ಆಗಿತ್ತು. ಎಲ್ರಿಗೂ ನಡೀರಿ, ಬೀಚ್ಗೆ ಹೋಗೋಣ ಈಗ ಅಂತ. ಸರ್
ಮಲ್ಕೊಳ್ಳೋಣ ಸಾಸುಸ್ತ ಇಲ್ಲ, ಇವತ್ತು ನಾವೆಲ್ಲ ಸೂರ್ಯೋದಯ ನೋಡಲೇಬೇಕು. ನಮ್ಮ ಸಕ್ಕರೆ ಸಾರ್ 24 hours ಆಯಿತು, ನಿದ್ದೆ ಬರ್ತಾ ಇದೆ, ನಡೀರಿ ಹೋಗೋಣ, ಅದೆಲ್ಲ ಇಲ್ಲ. ಈ ಸೂರ್ಯೋದಯ ನಮ್ಮ ಬದುಕಿನ ಅಮೃತೋದಯ. ಮರೀನಾ ಬೀಚ್ ಅಲ್ಲೆಲ್ಲೋ ಇದೆ, ಹೋಗೋಣ. ಬೆಳಗ್ಗೆ ಸೂರ್ಯ ನೋಡ್ಕೊಂಡು ಬಂದು ಟೀ ಕುಡ್ಕೊಂಡು ಬರೋಣ. ಇವತ್ತು ಎಲ್ಲರೂ ಕಾಲು ಎಳ್ಕೊಂಡು ಬೈಕೊಂಡು ಗೊಣಕ್ಕೊಂಡು ಇನ್ನು ಬಿಡಲ್ಲ ಈ ಹುಚ್ಚ ಅಂತ ಹೇಳಿ ಕರ್ಕೊಂಡು ಹೋದ್ರು. ಹೋಗಿ ಬಂಗಾಳ ಕೊಲ್ಲಿಯ ಮುಂದೆ ನಿಂತು ಪೂರ್ವದ ದಿಕ್ಕಿನಲ್ಲಿ ಮೂಡಿದ ಅರುಣೋದಯವನ್ನು ನೋಡ್ರು, ಎಷ್ಟು ಚೆನ್ನಾಗಿದೆ ಸನ್ರೈಸ್, ದಿಸ್ ಇಸ್ ಸನ್ರೈಸ್ ಇನ್ ಅವರ್ ಲೈಫ್ ಅಂತ ಕೂಗ್ತಾ ಇದ್ದೀನಿ. ಎಲ್ಲ ಹ್ಞೂ ಸರ್, ಹ್ಞೂ ಸರ್, ಸೂರ್ಯ ಬಂದ ಅಲ್ಲ ಸರ್, ದಿನ ಇದ್ದಂಗೆ ಇದನ್ನು, ಅದೇನು ಸರ್ ಬೇರೆ ಸೂರ್ಯೋದಯ ಆಗ್ತೀರಿ ಅಂತ ಶಿಷ್ಯರು. ಇಲ್ಲ, ಜೀವನದಲ್ಲಿ ಈ ಥರ ಸಂತೋಷಗಳನ್ನು, ಎಕ್ಸೈಟ್ಮೆಂಟನ್ನು ಕಳ್ಕೋಬಾರ್ದು, ಖುಷಿಗಳನ್ನು ಕಳ್ಕೋಬಾರ್ದು. ಇದು ಸ್ಪೆಷಲ್ ಸನ್ರೈಸ್, ನಮಗೋಸ್ಕರ ಇವತ್ತು ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಬೇರೆ ಥರ ಹುಟ್ಟುತ್ತಾ ಇದೆ ನೋಡಿ, ಹೆಂಗಿದೆ ಶೇಪ್, ಕ್ಲೌಡೇ ಇಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲ ಸರ್, ಹಿಂಗೆ ಇರುತ್ತೆ ದಿನ, ನಾನು ನೋಡಿದ್ದೀನಿ ಆಗುಂಬೆಯಲ್ಲಿ ಹಿಂಗೆ ಇರುತ್ತೆ ಸರ್, ಸುಮ್ಮನೆ ನೀವು ತಲೆ ತಿಂತೀರೋ ನಮಗೆ ಅಂತ. ನನಗೆ ಈ ಥರ ಭಾಳ ಕಾಟ ಕೊಟ್ಟಿದ್ದೀನಿ ಶಿಷ್ಯರಿಗೆ. ಕೆಲವರು ಶಿಷ್ಯರಿಗೆ ಈ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲದೆ ಇದ್ದವರು ತಪ್ಪಾಗಿ ತಿಳ್ಕೊಂಬಿಡ್ತಾರೆ, ಏನು ದುರ್ವಾಸ ಇವರು, ಒತ್ತು ಗೊತ್ತಿರಲ್ಲ, ಹಿಂಗೆ ದುಡಿಸ್ತಾರೆ ಅಂತ. ಅದು ಅವ್ರ ಮಿತಿ, ದ ಲಿಮಿಟೇಷನ್ ಇರುತ್ತೆ. ಇನ್ನು ಕೆಲವರು ಅದನ್ನು ಈಗ ನೆನೆಸ್ಕೊಂಡು ನಗ್ತಾರೆ, ಸಾರ್ ಅವತ್ತು ಎಬ್ಬಿಸ್ಬಿಟ್ಟಿದ್ರಲ್ಲ, ಸೂರ್ಯೋದಯ ಕರ್ಕೊಂಡು ಹೋಗಿದ್ರಲ್ಲ, ಮರೆಯಂಗಿಲ್ಲ ಸರ್ ಅದು. ನಮ್ಮ ರಾಮಮೂರ್ತಿ ಹೇಳ್ತಾರೆ, ನಮ್ಮ ಕೆಂಪು ಕೆಂಪು ಅಂದರೆ ಕೆಂಪರಾಜ್ ಎಡಿಟರು, ಅವರೆಲ್ಲ ಏನು ಸರ್ ಈ ಮತ್ತೆ ಯಾವತ್ತು ತೋರಿಸ್ತೀರಾ ಸನ್ರೈಸು ಅಂತ. ಯಾವಾಗಲೂ ತೋರ್ಸೋಕ್ಕಾಗಲ್ಲಪ್ಪ, ಅದು ಬರೋ ದಿನ ಒಂದೊಂದು ದಿನ ನಾವು ಎಚ್ಚರವಾಗಿ ನೋಡಬೇಕು. ನನ್ನ ಪ್ರಕಾರ ಯಾವನು ಸನ್ರೈಸ್ ನೋಡಲ್ಲ ಅವನು ಕಲಾವಿದ ಅಲ್ಲ ಅಂತ ನಾನು ನನ್ನ ಸ್ಟೇಟ್ಮೆಂಟ್ ಅದು. ಅದಕ್ಕೆ ಯಾರಿಗಾರು ಬೇಜಾರಾದರೆ ಆಗ್ಬೋದು, ನಮಗೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಸೂರ್ಯೋದಯಗಳು ಮಿಸ್ ಆಗಿಬಿಡ್ತವೆ, ನೋಡುವಾಗ ನೋಡ್ಬಿಡ್ಬೇಕು, ಬಿಡಬಾರ್ದು ಅಂತ. ಅವತ್ತಂತೂ ಆ ಕ್ಷಣ ಮರೆಯೋಕ್ಕಾಗಲ್ಲ. ಅವತ್ತು ರಾಜಶ್ರೀ ಮ್ಯಾನೇಜರ್ ಅವ್ರಿಗೆ ಹೇಳಿದೆ, ಈ ಸಿನಿಮಾ ಸಕ್ಸಸ್ ಆಗುತ್ತೆ, ಸಾಗರ ಥಿಯೇಟರಲ್ಲೇ ಹಾಕಬೇಕು, ಸಿಲ್ವರ್ ಜುಬ್ಲಿ ಗ್ಯಾರಂಟಿ ಅಂತ. ಅದಕ್ಕೆ ಅವರು, ಸರ್ ನಮ್ಮ ಆಫೀಸಿಗೆ ಡಿಸ್ಟ್ರಿಬ್ಯೂಷನಿಗೆ ಬಂದು ಎಲ್ಲ ಡೈರೆಕ್ಟ್ರು ಹಿಂಗೆ ಹೇಳ್ತಾರೆ ಸರ್, ಹಿಂಗೆ ಹೇಳ್ತಾರೆ ಸರ್, ನೋಡೋಣ ಬನ್ನಿ ಅಂದರು. ಪರಮೇಶ್, ಸೆಪ್ಟೆಂಬರ್ 6 ಶುರುವಾಯ್ತಲ್ಲ, 16 ಸೆಪ್ಟೆಂಬರ್ 16 ರಿಲೀಸ್ ಆಯ್ತು ಸಾಗರ್ ಮುಂದೆ. ಬ್ಲಾಕ್ ಮಾಡೋರು ಹಿಡ್ಕೊಂಬರೋದು, ಬ್ಲಾಕ್ ಮಾಡೋರು ಪೊಲೀಸಿಗೆ ಕೊಡೋದು, ದಿನ ಬ್ಲಾಕು. ಮಾರ್ನಿಂಗ್ ಶೋ 80% ಇರೋದು, ಮ್ಯಾಟ್ನಿ ಫಸ್ಟ್ ಶೋ ಫುಲ್, ಸೆಕೆಂಡ್ ಶೋ ಮತ್ತೆ 80%. ಇದೇ ಕನ್ಸಿಸ್ಟೆಂಟಾಗಿ 30 ವಾರ ಹೋಯಿತು. 31ನೇ ವಾರ ಬೆಳಗ್ಗೆ ಹೋಗ್ತೀನಿ ಶುಕ್ರವಾರ, ಹಿಂದಿನ ರಾತ್ರಿ ಪೋಸ್ಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾನು ಆ ರಾಜೇಶ್ ಪಟೇಲ್ ಅಂತ ಓನರು ಸಾಗರ್ದು, ಅವ್ರ ಮೇಲೆ ಆಫೀಸ್ಗೆ ಹೋಗಿ ಜಗಳಕ್ಕೆ ಹೋದೆ, ಏನು ಸರ್ ನೀವು 1 ಲಕ್ಷ ಶೇರ್ ಇದೆ, ನಿಮ್ಮ ಹತ್ರನೇ ಶೇರ್ ಇದೆ, ಓಡೋ ಫ್ಯೂಚರ್ನ ಯಾಕೆ ಕಿತ್ತಾಕ್ತೀರಿ ನೀವು, ಇದು ಇನ್ನೂ ಖಂಡಿತ ಇನ್ನೊಂದು ಅಮೇರಿಕ ಥರ ಇನ್ನು. ಯಾಕಂದರೆ ಅವ್ರು ರಿಮೂವ್ ಮಾಡಿದಾಗ ಮಾರ್ಚಿ ತಿಂಗಳು, ಮಾರ್ಚಿ 2006, ಇನ್ನೊಂದು ಏಪ್ರಿಲ್ಲು ಎಟಕಿಸ್ಕೊಂಬಿಟ್ರೆ ನಮಗೆ ರಜೆಗಳು ಬಂದುಬಿಡುತ್ತೆ, 1 ವರ್ಷ ಆಗುತ್ತೆ ನಮ್ಮ ಸಿನಿಮಾ, ಇನ್ನೊಂದು ಅಮೇರಿಕ ದಾಖಲೆ ಆಗ್ತಿತ್ತು. ಯಾಕೆ ಎಂಥ ಅನ್ಯಾಯ ಮಾಡಿದ್ರೆ ರಾಜೇಶ್, ನನಗೊಂದು ಮಾತು ಹೇಳಿಲ್ಲ. ಗುರುವಾರ ನೋಡ್ಕೊಂಡು ಹೋಗಿದ್ದೀವಿ ಪಿಕ್ಚರ್ನ, ಗುರುವಾರ ರಾತ್ರಿ ಪೋಸ್ಟರ್ ಚೇಂಜ್ ಮಾಡಿದ್ದೀರಾ. ಅವರು, ನಿಮ್ಮ ಬಗ್ಗೆ ತುಂಬ ಗೌರವ ಇದೆ, ಐ ಆಮ್ ಸೋ ಹೆಲ್ಪ್ಲೆಸ್, ಒಬ್ಬರು ಭೂಗತ ದೊರೆ, ಈಗ ಅವರು ಇಲ್ಲ, ಪಾಪ ಅವ್ರ ಹೆಸರು ಹೇಳೋದು ಬೇಡ, ಅವರು ತುಂಬ ಒಂಥರ ಒತ್ತಡ ಹಾಕಿದ್ರು, ಅನ್ನೋಕ್ಕಿಂತ ಒಂಥರ ಧಮಕಿ ಹಾಕಿದರು. ನನಗೆ ನಿಮ್ಗೆ ಹೇಳೋಷ್ಟು ಧೈರ್ಯ ಸಾಲಿಲ್ಲ, ನಾನು ಚಿತ್ರಮಂದಿರ ಉಳಿಸ್ಕೋಬೇಕು, ಕೆಟ್ಟ ಜನ, ಸಾರಿ ಮಿಸ್ಟ್ರೆ, ಏನು ತಿಳ್ಕೊಬೇಡಿ, ಕೈ ತುಂಬ ಸಂಪಾದನೆ ಮಾಡಿದ್ದೀರಿ, 30 ವಾರ ಓಡಿದೆ, ಸಿಲ್ವರ್ ಜುಬ್ಲಿ ಫಂಕ್ಷನ್ ಮಾಡಿದ್ದೀರಿ ಕಲಾಕ್ಷೇತ್ರದಲ್ಲಿ, ಸಮಾಧಾನ ಪಡ್ಕೊಳ್ಳಿ, ಏನೂ ಬೇಜಾರು ಮಾಡ್ಕೋಬೇಡಿ ಅಂತ ಅಂದರು. ನನಗೊಂದು 2-3 ದಿನ ಗೊತ್ತಿದೆ ಅವನು ಎಂಥ ಭೂಗತ ದೊರೆಯಾಗಿದ್ದರೂ ನಾನು ಅವ್ರನ್ನೇ ಹೋಗಿ ಮೀಟ್ ಮಾಡ್ತಿದ್ದೆ, ಇಲ್ಲ ಅಂದರೆ ಕೋರ್ಟ್ ಮೂಲಕನಾರು ನ್ಯಾಯಾಂಗದ ಮೂಲಕ ಸ್ಟೇ ತಂದುಬಿಡ್ತಿದ್ದೆ. ಅದಕ್ಕೆ ನೀವು ಹಂಗೆ ಮಾಡ್ತೀರಾ ಅಂತಲೇ ನಾವು ಗುರುವಾರ ರಾತ್ರಿ ನಾವು ಫಿಲ್ಮ್ ಚೇಂಜ್ ಮಾಡಿಬಿಟ್ಟು ಸಾಗರ್ನಲ್ಲಿ 30ನೇ ವಾರ ಮುಗೀತು, ನೆಕ್ಸ್ಟ್ ಡೇ ಸಿನಿಮಾ ತೆಗೆದುಬಿಟ್ರು. ಹೀಗಾಗಿ ಅಷ್ಟು ಏನು ಸಿಕ್ತು 30 ವಾರ, ಅದೇನು ಕಡಿಮೆ ಅಲ್ಲ, ಸಂತೋಷ, ಇನ್ನೂ ಹೋಗ್ತಿತ್ತೇನೋ ಅಂತ ಒಂದು ಆಸೆ ಹಂಗೆ ಉಳ್ಕೊತ್ತು. ಆನಂತರ ಸಿಂಗಪೂರ್ನಲ್ಲಿ ಬೆಡೋಕ್ ಅಂತ ಒಂದು ಸಿನಿಮಾ, ಅಲ್ಲಿ ಸ್ಕ್ರೀನ್ ಆಯಿತು. ಹಾಂಗ್ಕಾಂಗ್ ಸಿನಿಮಾ ಹಾಂಗ್ಕಾಂಗ್ನಲ್ಲಿ ಆಯಿತು, ಹಾಂಗ್ಕಾಂಗ್ ಕನ್ನಡಿಗರು ಸ್ಕ್ರೀನ್ ಮಾಡಿದರು, ನಾನು ಖುದ್ದಾಗಿ ಹೋಗಿದ್ದೆ, ಇಡೀ ಅಮೇರಿಕಾ ಸ್ಕ್ರೀನ್ ಆಯಿತು. ಎಲ್ಲ ಶೋಗಳಿಗೋಗಿ ಕ್ವಶನ್ ಆ್ಯಂಡ್ ಆನ್ಸರ್ ಅಟೆಂಡ್ ಮಾಡಿ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ವರ್ಲ್ಡ್ ವೈಡ್ ಆ ಸಿನಿಮಾ ಜೊತೆಗೆ ಟ್ರಾವೆಲ್ ಮಾಡಿದೆ. ಆನಂತರ ಸಿನಿಮಾಕ್ಕೆ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು. ಆದರೆ ನನಗೆ ಆಸೆ ಇದ್ದದ್ದು ಮನೋಮೂರ್ತಿಯವ್ರಿಗೊಂದು ಹಾಡು ಬರಬೇಕಾಗಿತ್ತು, ಆಮೇಲೆ ಕೃಷ್ಣಕುಮಾರಿಗೊಂದು ಬರಬೇಕಾಗಿತ್ತು.
ಯಾಕೆ ನನ್ನ ಇನ್ನೊಬ್ಬರು ಸ್ನೇಹಿತರು ಸ್ಟೀಫನ್ ಪ್ರಯೋಗಿ ಪ್ಯಾರಿಸ್ ಪ್ರಣಯದಲ್ಲಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿತ್ತು, ಮನೋಮೂರ್ತಿಯವ್ರಿಗೆ ಬಂದಿರಲಿಲ್ಲ. ನನಗೆ ಅಮೃತಧಾರೆಯಲ್ಲಿ ನಿರೀಕ್ಷೆ ಮಾಡಿದ್ದೆ, ಕೆಕೆಗೂ ನಿರೀಕ್ಷೆ ಮಾಡಿದ್ದೆ, ಚೈತ್ರನ್ ಬಂತು, ಇವೆರಡಕ್ಕೆ ಬರಲಿಲ್ಲ. ಈ ಥರದ್ದು ಆಗುತ್ತೆ ಅನೇಕ ಕಾರಣಗಳಿಂದ. ನಮ್ಮ ದೃಷ್ಟಿದು ಒಂದಿರುತ್ತೆ, ತೀರ್ಪುಗಾರರು ಬಹುಶಃ ಅದಕ್ಕಿಂತ ಬೇರೆ ಸಿನಿಮಾ ಸರಿ ಅನಿಸಿರ್ಬೋದು. ಆದರೂ ಆ ಸಿನಿಮಾ ಮರೆಯಲಾಗದಂಥ ಒಂದು ಅನುಭವವನ್ನು ಕೊಟ್ಟು ಇಂದಿಗೆ 16 ಸಂವತ್ಸರಗಳು ಮುಗಿದು ಹೋಗಿದೆ. ಹಾಗಾಗಿ ಅದನ್ನು ನಿಜ ಮಾಡಿದಂಥ ಎಲ್ಲ ಪ್ರೇಕ್ಷಕ ಬಂಧುಗಳು, ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ನಮ್ಮ ತಂತ್ರಜ್ಞರ ತಂಡ, ನಮ್ಮ ಮಂಜು, ಸ್ವರಾಜ್, ಆಶಾ, ಸಕ್ಕರೆಬೈಲು, ಕೆ, ಮನೋಮೂರ್ತಿ, ಅರುಣ್ ಸಾಗರ್, ಕಲಾವಿದರು ಚಿನ್ನಿ ಪ್ರಕಾಶ್, ರೇಖಾ ಪ್ರಕಾಶ್, ಇಮ್ರಾನ್ ಸರ್ದಾರಿಯ ಮನೆ ಕಟ್ಟಿ ನೋಡು ಅವನ ಮೊದಲ ಹಾಡು, ಆ ಹಾಡು ಮತ್ತು ಹಿಂದೆ ಕೆಲಸ ಮಾಡಿದಂಥ ಕಳಸ ಸ್ಟುಡಿಯೋ, ಮ್ಯೂಸಿಕ್ ಡಿಪಾರ್ಟ್ಮೆಂಟು, ರೀ ರೆಕಾರ್ಡಿಂಗು, ಲೊಕೇಶನಲ್ಲಿ ಸಹಾಯ ಮಾಡಿದಂಥವರು, ಲೇಕ್ ಲಡಾಹಲ್ಲಿ ಶೂಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದಂಥ ಬುದ್ಧಿಸ್ಟ್ ಗೆಳೆಯರು, ದೆಹಲಿನಲ್ಲಿ ಸಂತಾನಮ್ ಅವರು ನಮ್ಮನ್ನು ಕರ್ಕೊಂಡು ಹೋಗಿ ತಾಜ್ಮಹಲ್ ಶೂಟಿಂಗ್ಗೆ ಬಂದು ಕೂತ್ಕೊಂಡ್ರು, ರುದ್ರೇಶ್ ಅಂತ ಇನ್ನೊಬ್ಬ ದೂರದರ್ಶನದ ಗೆಳೆಯ ನಮಗೆ ಲೊಕೇಶನ್ ಸ್ಕೌಟಿಂಗ್ದಲ್ಲಿ ತುಂಬ ಹೆಲ್ಪ್ ಮಾಡಿದರು, ನಾರ್ತ್ ಈಸ್ಟರ್ನ್ ಪ್ಲೇಸಲ್ಲೆಲ್ಲ. ಇಲ್ಲಿ ಬಿ ಟಿ ರಾಮಚಂದ್ರ ಅವರು ಮನೆ ಕೊಟ್ಟರು, ಸಹಕಾರಿ ನಗರದಲ್ಲಿ ಕೆಲವು ಸ್ನೇಹಿತರ ಮನೆಗಳನ್ನು ಕೊಟ್ಟರು, ಅಮೃತಾಳ ಮನೆಯಾಗಿ. ಕೃತಜ್ಞತೆಯ ಪಟ್ಟಿ ಬಹಳ ದೊಡ್ಡದು. ಈ ಗೆಲುವನ್ನು ಈ ಎಲ್ಲರ ಜೊತೆಗೆ ಸಂಭ್ರಮವನ್ನು ನೆನಪಿಸ್ಕೊಳ್ತಾ, ಆ ನೆನಪಿನ ಕೃತಜ್ಞತೆಯನ್ನು ಎಲ್ರಿಗೂ ಅರ್ಪಿಸ್ತಾ ನನ್ನ ಮಾತು. ದಯಮಾಡಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಈ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.